ಇಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮನೇಲೇ ಇದ್ದಾರೆ. ಆಮೇಲೆ ಏನು ಇವತ್ತಿನ ದಿನ ಈ ದಾಳಿ ಏನಾಗಿದೆ? ಈ ದಾಳಿನ ನಾವು ಜಮೀರ್ ಅಹಮದ್ ಖಾನ್ ಅವರು ಬೆಂಬಲಿಗರಾಗಿ ನಾವು ಇದನ್ನು ಸ್ವಾಗತಿಸ್ತೀವಿ. ಯಾಕಂದರೆ ಜಮೀರ್ ಅಹಮದ್ ಖಾನು ಮತ್ತು ಅವರು ಬೆಂಬಲಿಗರು ನಾವು ಯಾರಿದ್ದೀವಿ, ಕಾನೂನುಬದ್ಧವಾಗಿ ಭಾರಿ ಸ್ಟ್ರಾಂಗ್ ಆಗಿದ್ದೀವಿ. ನಾವು ಯಾವುದೇ ಒಂದು ವಿಚಾರಗಳು ನಡೆದಾಗ ನಾವು ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ನಡ್ಕೋಬೇಕಾಗುತ್ತೆ. ಯಾವುದಾದ್ರೂ ತನಿಖೆಗಳು ಬಂದರೂ ಕೂಡ ನಾವು ಅದನ್ನು ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಏನು ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಏಕಾಏಕಿ ಈ ದಾಳಿ ಏನು ನಡೆದಿದೆ, ಈ ದಾಳಿ ಬಗ್ಗೆ ನಾವೆಲ್ಲ ಅವರು ಅಭಿಮಾನಿಗಳಿದ್ದೀವಿ, ಆ ಕ್ಷೇತ್ರದ ಮತದಾರರಿದ್ದೀವಿ, ಒಂದು ಕ್ಯೂರಿಯಾಸಿಟಿಯಿಂದ ಕುತೂಹಲದಿಂದ ನಾವು ಕ್ಷೇತ್ರದಿಂದ ಬಂದು ವಾಚ್ ಮಾಡ್ತಾ ಇದ್ದೀವಿ. ನಾವು ನಾನು ಸಿ ಎಸ್ ರಘು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಇದ್ದೀನಿ ನಾನು.